ಮುಸ್ಸಂಜೆ ಹೊತ್ತಲ್ಲಿ ನಾವು ಏನಾದರೂ ಕೆಟ್ಟದ್ದನ್ನ ಮಾತನಾಡಿದ್ರೆ ನಮ್ಮ ಮನೆಯ ಹಿರಿಯರು ದೀಪ ಹಚ್ಚೋ ವೇಳೆ ಹೀಗೆಲ್ಲ ಮಾತನಾಡಬಾರದು ಅಂತ ಬುದ್ಧಿ ಹೇಳುತ್ತಾರೆ. ಯಾಕೆ ಮುಸ್ಸಂಜೆ ಹೊತ್ತಿಗೆ ಕೆಟ್ಟ ಮಾತುಗಳನ್ನಾಡಬಾರದು, ಕೋಪ ಮಾಡಿಕೊಳ್ಳಬಾರದು, ಜಗಳವಾಡಬಾರದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದೀಪ ಹಚ್ಚುವ ವೇಳೆಯಲ್ಲಿ ಅಸ್ತು ದೇವತೆಗಳು ಓಡಾಡುತ್ತಿರುತ್ತಾರೆ. ಅವರು ಅಸ್ತು ಅಸ್ತು ಎನ್ನುತ್ತಿರುತ್ತಾರೆ. ನಾವು ಕೆಟ್ಟ ಮಾತುಗಳನ್ನಾಡಿದಾಗ ಅವರು ಅಸ್ತು ಎಂದು ಬಿಟ್ಟರೆ ಆ ಮಾತು ಸತ್ಯವಾಗಿ ಹೋಗುತ್ತದೆ ಎಂಬ ನಂಬಿಕೆ ಇದೆ. ಈ ಕಾರಣಕ್ಕೆ ಮುಸ್ಸಂಜೆ ಹೊತ್ತಿನಲ್ಲಿ ಕೆಟ್ಟ ಮಾತುಗಳನ್ನಾಡಬಾರದು, ಜಗಳವಾಡಬಾರದು, ಕೋಪ ಮಾಡಿಕೊಳ್ಳಬಾರದು ಎನ್ನುತ್ತಾರೆ. ಅದೇ ರೀತಿ ಮುಸ್ಸಂಜೆ ಹೊತ್ತಿನಲ್ಲಿ ನಾವು ಶುಭವಾದ ಮಾತುಗಳನ್ನಾಡಿದರೆ, ಬೇರೆಯವರಿಗೆ ಒಳ್ಳೆಯದನ್ನ ಬಯಸಿದರೆ, ಹರಸಿ ಹಾರೈಸಿದರೆ ಅದು ಕೂಡ ನಿಜವಾಗುತ್ತದೆ. ಹಾಗಾಗಿ ಮುಸ್ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚಿದ ಬಳಿಕ ಭಜನೆ, ಪ್ರಾರ್ಥನೆ, ಧ್ಯಾನ ಮಾಡಲಾಗುತ್ತದೆ. ಅಲ್ಲದೆ ಮಕ್ಕಳಿಗೆ ವಿದ್ಯೆ ಹೇಳಿಕೊಡಲು ಈ ಸಮಯ ಪ್ರಾಶಸ್ತ್ಯವಾಗಿದೆ. ಅಲ್ಲದೆ ಈ ಹೊತ್ತಿನಲ್ಲಿ ಸುಳ್ಳು ಕೂಡ ಹೇಳಬಾರದು. ಉದಾಹರಣೆಗೆ, ನನ್ನ ಬಳಿ ಹಣವಿಲ್ಲ, ಧನಧಾನ್ಯವಿಲ್ಲ ಎಂದೆಲ್ಲ ಹೇಳಿದರೆ ಅದು ಹಾಗೆ ಆಗುತ್ತದೆ. ಯಾರಾದರೂ ಸಾಲ ಕೇಳಿದರೆ, ಇದೆ ಆದರೆ ಅದು ಮುಖ್ಯವಾದ ಕೆಲಸಕ್ಕೆ ತೆಗೆದಿಟ್ಟಿದ್ದೇನೆ, ನಾಳೆ ಬೆಳಿಗ್ಗೆ ಕೊಡುತ್ತೇನೆ ಎಂದು ಹೇಳಿ. ಅದನ್ನು ಬಿಟ್ಟು ದುಡ್ಡಿಲ್ಲ ಎಂದು ಸುಳ್ಳು ಹೇಳಬೇಡಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.